ಗೂಗಲ್ನಲ್ಲಿ ಪೋಲ್ ಹಬ್ ಯಾವ ರೀತಿಯಾಗಿ ಈಗಾಗಲೇ ಎಲ್ಲ ರಾಜ್ಯಗಳಲ್ಲಿ ನಡೆದಂತಹ ಸಮೀಕ್ಷೆಗಳ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅನ್ನೋದು ಪ್ರಮುಖವಾಗಿ ಈಗಾಗಲೇ ನಾವು ಗಮನಿಸೋದಾದರೆ, ಈಗ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಏನು ಆಗಿದೆ, ಮತದಾರನ ಮನಸ್ಸು ಯಾರ ಕಡೆ ಒಲಿದಿದೆ ಅನ್ನೋದ್ರ ಬಗ್ಗೆ ಕೂಡ ಸಮೀಕ್ಷೆಯ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹಾಗಾದರೆ ಏನು ಆಗಿದೆ, ದಕ್ಷಿಣ ಭಾರತ ಬಹಳ ಇಂಪಾರ್ಟೆಂಟ್ ಯಾಕಂತ ಹೇಳಿದರೆ, ಪ್ರಮುಖವಾಗಿ ಈಗಾಗಲೇ ಮೊದಲ ಹಂತದಲ್ಲಿ ನಡೆದಂತಹ ಚುನಾವಣೆ ಆಗಿರ್ಬೋದು ಅಥವಾ ಅದಕ್ಕಿಂತ ಮುಂಚೆನೇ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ಪ್ರಧಾನಿ ನರೇಂದ್ರ ಮೋದಿಯವರು ಈ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಂದು ತನ್ನ ಪ್ರಚಾರವನ್ನು ಆರಂಭ ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದು. ಹಾಗಾದರೆ ಈ ಸಲ ಏನು ಆಗಿದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ, ಪ್ರಮುಖವಾಗಿ ತಮಿಳುನಾಡು ಆಗಿರಬಹುದು, ಕರ್ನಾಟಕ ಆಗಿರ್ಬೋದು, ಕೇರಳ, ಪ್ರಮುಖವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ, ಈ ಎಲ್ಲ ರಾಜ್ಯಗಳಲ್ಲಿ ಏನಾಗಿದೆ, ಇಂಡಿಯಾ ಜೊತೆಗೆ NDA ಈ ಮೈತ್ರಿಕೂಟಕ್ಕೆ ಯಾವ ರೀತಿಯಾದಂತಹ ಸ್ಥಾನಗಳು ಸಿಗಲಿದೆ, ಇವೆಲ್ಲದರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗಾಗಲೇ ನಾವು ಗಮನಿಸೋದ್ರೆ, ಮೊದಲನೇದಾಗಿ ನಮ್ಮದೇ ರಾಜ್ಯ ಕರ್ನಾಟಕದಲ್ಲಿ ಏನು ಆಗಬಹುದು, ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದಷ್ಟು ವಿಚಾರಗಳು ಕೂಡ ನಡೆದಿದ್ದನ್ನು ನಾವು ಗಮನಿಸಬಹುದು. ಹಾಗಾದರೆ ಕರ್ನಾಟಕದಲ್ಲಿ ಈ ಸಲ ಯಾವ ರೀತಿಯ ಲೆಕ್ಕಾಚಾರಗಳನ್ನು ಮತದಾರ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಸಲ ಕೂಡ BJP ಮೈತ್ರಿಕೂಟಕ್ಕೆ 23 ರಿಂದ 26 ಕ್ಷೇತ್ರಗಳು ಸಿಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಈ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ಆದರೆ ನಾವು ಹೇಳ್ತಾ ಇರುವಂಥದ್ದು ಇದು ಸಮೀಕ್ಷೆಗಳ ಮಾಹಿತಿ ಮಾತ್ರ. June 4 ನಿಜವಾದಂತಹ ಫಲಿತಾಂಶ ಬರಲಿದೆ, ಏನಾಗುತ್ತೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಮೈತ್ರಿಕೂಟದಲ್ಲಿ 3 ರಿಂದ 7 ಕ್ಷೇತ್ರಗಳು, ಕಾಂಗ್ರೆಸ್ ಇಲ್ಲಿ 3 ರಿಂದ 7 ಕ್ಷೇತ್ರಗಳನ್ನು ಪಡೆಯೋದಕ್ಕೆ ಮಾತ್ರ ಸಾಧ್ಯ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ 2019 ಕೇವಲ 1 ಸ್ಥಾನ ಪಡೆದಿತ್ತು, ಈ ಸಲ 2 ಅಂಕಿಯನ್ನು ದಾಟತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ನಲ್ಲಿದೆ. ಆದರೆ ಅದು ಸಾಧ್ಯ ಆಗುತ್ತಾ, ಈ ಸಮೀಕ್ಷೆ ಹೇಳ್ತಾ ಇದೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಕಾರಣ 3 ರಿಂದ 7 ಕ್ಷೇತ್ರಗಳನ್ನು ಮಾತ್ರ ಗೆಲುವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ 25+ ಈಗಾಗಲೇ ನಾವು ಗಮನಿಸ್ಬೋದು, 23 ರಿಂದ 26 ಅಂದರೆ ಈ ಹಿಂದೆ BJP 25 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು, ಈ ಸಲ ಮೈತ್ರಿ ಆಗಿದೆ, 3 ಕ್ಷೇತ್ರಗಳನ್ನು JDSಗೆ ಬಿಟ್ಟುಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮೈತ್ರಿಕೂಟದಲ್ಲಿ 23 ರಿಂದ 26 ಕ್ಷೇತ್ರಗಳನ್ನು ಪಡೆಯುವುದರ ಮೂಲಕ ಮತ್ತೆ BJP ಈ ಸಲ ತನ್ನ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದೆ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ ಅನ್ನೋದನ್ನು ನಾವು ಕೂಡ ಗಮನಿಸಬಹುದು. ಹಾಗಾದರೆ ಮತ್ತೊಂದು ರಾಜ್ಯ, ನಮ್ಮದೇ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಏನಾಗಿದೆ, ಅದರ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೆಗಾ ಎಕ್ಸಿಟ್ ಪೋಲ್ನಲ್ಲಿ ಈಗಾಗಲೇ ಈ ರೀತಿಯಾದಂತಹ ಸಮೀಕ್ಷೆಯ ಫಲಿತಾಂಶ ಬರ್ತಾ ಇದೆ. ತಮಿಳುನಾಡಿನಲ್ಲಿ 39 ಕ್ಷೇತ್ರಗಳಿದೆ, 39 ಕ್ಷೇತ್ರಗಳ ಪೈಕಿ BJP ಈ ಸಲ ಏನಾದರೂ 2 ಅಂಕಿ ದಾಟತ್ತಾ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಯಾಕಂದರೆ ತಮಿಳುನಾಡನ್ನೇ ಜಾಸ್ತಿ ಟಾರ್ಗೆಟ್ ಕೂಡ ಮಾಡಲಾಗಿತ್ತು BJP. ಆದರೆ ಈ ಸಲ 1 ರಿಂದ 3 ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆ ಇದೆ ಅನ್ನೋದನ್ನು ಈಗಾಗಲೇ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಅಣ್ಣಾಮಲೆಯವರು ಇಡೀ ತಮಿಳುನಾಡಿನಾದ್ಯಂತ ಸಾಕಷ್ಟು ಯಾತ್ರೆಯನ್ನು ಮಾಡಿದರು, ಅದರ ಫಲ ಏನಾದರೂ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರೆ 1 ರಿಂದ 3 ಕ್ಷೇತ್ರಗಳು ಗೆಲ್ಲುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿಗಿಂತ ಬೆಟರ್ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ಮೈತ್ರಿಕೂಟ ಇಲ್ಲಿ ಎಂದಿನಂತೆ 36 ರಿಂದ 39 ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. 20+8 ಕ್ಷೇತ್ರಗಳನ್ನು ಈ ಹಿಂದೆ DMK ಮತ್ತು ಕಾಂಗ್ರೆಸ್ ಪಡೆದಿರೋದನ್ನು ನಾವು ಇಲ್ಲಿ ಗಮನಿಸಬಹುದು. ಹಾಗಾಗಿ ಈಗಿನ ಒಂದು ಲೆಕ್ಕಾಚಾರವನ್ನು ನಾವು ಗಮನಿಸಿದರೆ ಇತರರು ಇಲ್ಲಿ 2 ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆ AIADMKಯ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇಲ್ಲಿ ಮತ್ತದೇ ಕಾಂಗ್ರೆಸ್ ಮೈತ್ರಿಕೂಟ ಈ ಸಲ ಗೆಲುವನ್ನು ಪಡೆದುಕೊಳ್ಳುವುದರಲ್ಲಿ ಸಕ್ಸಸ್ ಆಗ್ತಾ ಇದೆ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ ಕೂಡ BJP ಇನ್ನೂ ಕೂಡ ಜಾಸ್ತಿ ಅದರ ಮಟ್ಟಿಗೆ ಎಫೆಕ್ಟನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾದರೆ ಈ 2 ರಾಜ್ಯಗಳ ಕಥೆ ಆದರೆ ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ, ಇದರ ಕಡೆ ಕೂಡ ನಾವು ಗಮನವನ್ನು ವಹಿಸೋಣ. ಈಗಾಗಲೇ News 18 ಮೆಗಾ ಎಕ್ಸಿಟ್ ಪೋಲಲ್ಲಿ ಕಾಣಿಸ್ತಾ ಇರುವಂತಹ ಈ ಸಮೀಕ್ಷೆಯ ಫಲಿತಾಂಶ ಈ ರೀತಿಯಾಗಿದೆ. BJP ಮೈತ್ರಿಕೂಟ ಆಂಧ್ರ ಪ್ರದೇಶದಲ್ಲಿ 19 ರಿಂದ 22 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂತಹ ಲೆಕ್ಕಾಚಾರಗಳು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. 25 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಯಾವುದೇ ಕ್ಷೇತ್ರಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇತರರು 5 ರಿಂದ 8 ಕ್ಷೇತ್ರಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ಸಲ ಅಲ್ಲಿನ ಮೈತ್ರಿಕೂಟ ಯಾವ ರೀತಿಯಾಗಿದೆ, ಈಗಾಗಲೇ TDP ಆಗಿರ್ಬೋದು, ಜೊತೆಗೆ ಈಗಲೇ ಜನಸೇನಾ ಶಕ್ತಿ ಪಾರ್ಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಅನ್ನುವ ಲೆಕ್ಕಾಚಾರಗಳನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಆದರೆ ಇಲ್ಲಿ ಕಾಂಗ್ರೆಸ್ಗೆ ಯಾವುದೇ ಸ್ಥಾನ ಇಲ್ಲ ಅನ್ನೋದನ್ನು ಈ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು. ಆಂಧ್ರ ಪ್ರದೇಶದ ಚಿತ್ರಣದಲ್ಲಿ 25 ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ನಿಯರ್
ಅಂದ್ರೆ 19 ರಿಂದ 22 ಕ್ಷೇತ್ರಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಗೆಲುವನ್ನ ಸಾಧಿಸೋದಕ್ಕೆ ಇಲ್ಲಿ ಸಾಧ್ಯ ಆಗತ್ತೆ ಅನ್ನೋದನ್ನ ಈ ಸಮೀಕ್ಷೆ ಕೂಡ ಹೇಳ್ತಾ ಇದೆ. 5 ರಿಂದ 8 ಕ್ಷೇತ್ರಗಳಲ್ಲಿ ಇತರರು ತಮ್ಮ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂತಹ ಲೆಕ್ಕಾಚಾರವನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇಲ್ಲಿನ ಸಾಕಷ್ಟು ವಿಚಾರಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಯಾವ ರೀತಿಯಾಗಿ ಇಲ್ಲಿನ ಪ್ರಚಾರ ಆಯಿತು, ಇಲ್ಲೂ ಕೂಡ ಪ್ರಧಾನಿಗಳು ಅಲ್ಲಿ ಹೋಗಿ ಪ್ರಚಾರವನ್ನ ಮಾಡಿರುವುದು, ಮೈತ್ರಿ ಆಗಿರುವುದು, ಇವೆಲ್ಲ ವರ್ಕೌಟ್ ಆಗಿದೆ ಅನ್ನೋದನ್ನ ಆಂಧ್ರಪ್ರದೇಶ ತೋರಿಸ್ತಾ ಇದೆ. ಹಾಗಾದ್ರೆ ತೆಲಂಗಾಣದ ಕಥೆ ಏನು ಅದನ್ನ ಕೂಡ ನಾವು ನೋಡ್ತಾ ಹೋಗೋಣ. ತೆಲಂಗಾಣದಲ್ಲಿ ಏನಾಗಿದೆ, ಯಾವ ರೀತಿಯಾಗಿ ಎಕ್ಸಿಟ್ ಪೋಲ್ ರಿಸಲ್ಟ್ ಬರ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ 17 ಕ್ಷೇತ್ರಗಳ ಪೈಕಿ ಇಲ್ಲೂ ಕೂಡ ಬಿಜೆಪಿ ಮೈತ್ರಿಕೂಟ 7 ರಿಂದ 10 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನ ಈ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇರೋದನ್ನ ನಾವು ಗಮನಿಸಬಹುದು. ಆದ್ರೆ ಕಾಂಗ್ರೆಸ್ ಇಲ್ಲಿ 5 ರಿಂದ 8 ಕ್ಷೇತ್ರಗಳನ್ನ ಮಾತ್ರ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ತೆಲಂಗಾಣದಲ್ಲಿ ಯಾವ ರೀತಿಯಾಗಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ದೊಡ್ಡ ಮಟ್ಟದ ಭರ್ಜರಿ ಗೆಲುವನ್ನ ಸಾಧಿಸಿದೆ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಅದೇ ರಿಸಲ್ಟ್ ಈಗಾಗಲೇ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಆ ರೀತಿಯ ಫಲಿತಾಂಶ ಇಲ್ಲಿ ಕಾಣಿಸ್ತಾ ಇಲ್ಲ. ಎಕ್ಸಿಟ್ ಪೋಲ್ನ ರಿಸಲ್ಟ್ ನಲ್ಲಿ ಇತರರು 3 ರಿಂದ 5 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಈಗಾಗಲೇ BRS ಅನ್ನು ನಾವು ತೆಗೆದುಕೊಂಡ್ರೆ ಹಾಗಾದರೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ BJPಯ ಮೈತ್ರಿಕೂಟ 7 ರಿಂದ 10 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಒಂದು ಎಕ್ಸಿಟ್ ಪೋಲ್ನ ಫಲಿತಾಂಶ ಹೇಳ್ತಾ ಇದೆ. ಕಾಂಗ್ರೆಸ್ ಮೈತ್ರಿಕೂಟ 5 ರಿಂದ 8 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕಷ್ಟೇ ಸಾಧ್ಯ ಆಗೋದು ಅನ್ನೋದನ್ನು ಗಮನಿಸಬಹುದು. ಇನ್ನು ಮತ್ತೊಂದು ರಾಜ್ಯ ಕೇರಳ. ಈಗಾಗಲೇ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ 131 ಕ್ಷೇತ್ರಗಳ ಪೈಕಿ ಹೆಚ್ಚಿನ ಸಂಖ್ಯೆಯನ್ನು ಪಡಿಬೇಕು ಅನ್ನುವಂಥದ್ದು BJPಯ ಲೆಕ್ಕಾಚಾರ. ಆದರೆ ಕೇರಳವನ್ನು ಮುಟ್ಟೋದಕ್ಕೆ ಸಾಧ್ಯ ಆಗತ್ತಾ BJPಗೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ BJP ಯಾವ ರೀತಿಯಾದಂತಹ ಒಂದು ಕ್ಷೇತ್ರಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. 1 ರಿಂದ 3 ಕ್ಷೇತ್ರಗಳಲ್ಲಿ ಮಾತ್ರ ಇಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ ಮೈತ್ರಿಕೂಟ 15 ರಿಂದ 18 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇತರರು 2 ರಿಂದ 5 ಕ್ಷೇತ್ರಗಳಲ್ಲಿ ಇಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕೇರಳದಲ್ಲೂ ಅಷ್ಟು ಕೂಡ BJP ಖಾತೆಯನ್ನು ತೆರೆಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೇರಳಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿದ್ರು, ಸಾಕಷ್ಟು ವಿಚಾರಗಳನ್ನು ಅಲ್ಲಿ ಮಾತನಾಡಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಆದರೆ ಈಗ BJP ಇಲ್ಲಿ ಖಾತೆಯನ್ನು ತೆರೆಯೋದಕ್ಕೆ ಸಾಧ್ಯ ಆಗುತ್ತಾ 1 ರಿಂದ 3 ಕ್ಷೇತ್ರಗಳು ಅನ್ನೋದನ್ನ ಈಗಾಗಲೇ ಈ ಒಂದು ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇದೆ. ಕಾಂಗ್ರೆಸ್ ಇಲ್ಲಿ ಎಂದಿನಂತೆ 15 ರಿಂದ 18, ಕಾಂಗ್ರೆಸ್ ಮೈತ್ರಿಕೂಟ ಎಂದಿನಂತೆ 15 ರಿಂದ 18 ಕ್ಷೇತ್ರಗಳನ್ನು ಗೆಲುವು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಹಾಗಾದ್ರೆ ಏನೇ ಆದರೂ ಕೂಡ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಇಲ್ಲಿ ಹೊಂದಲಾಗಿತ್ತು? BJP ಆಲ್ಮೋಸ್ಟ್ 131 ಕ್ಷೇತ್ರಗಳ ಬಳಿ 131 ಕ್ಷೇತ್ರಗಳ ಪೈಕಿ BJP ಅಂದರೆ NDA ಮೈತ್ರಿಕೂಟ ಆಲ್ಮೋಸ್ಟ್ 80 ಕ್ಷೇತ್ರಗಳನ್ನಾದರೂ ನಾವು ಗೆಲ್ಲಬೇಕು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಹಾಗಾಗತ್ತಾ? ಹಾಗಾದರೆ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ಕಾಣಿಸ್ತಾ ಇದೆ ಓವರಲ್ ಆಗಿ 131 ಕ್ಷೇತ್ರಗಳ ಪೈಕಿ ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಇಲ್ಲಿ 131 ಕ್ಷೇತ್ರಗಳ ಪೈಕಿ BJP ಮೈತ್ರಿಕೂಟ 51 ರಿಂದ 54 ಕ್ಷೇತ್ರಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗಬಹುದು, ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನೋದು ಈಗಾಗಲೇ 131 ಕ್ಷೇತ್ರಗಳಲ್ಲಿ ಬರ್ತಾ ಇರುವಂತಹ ಚುನಾವಣಾ ಸಮೀಕ್ಷೆಯ ಫಲಿತಾಂಶ. ಕಾಂಗ್ರೆಸ್ ಮೈತ್ರಿಕೂಟ ಅಂದರೆ ಇಂಡಿಯಾ 64 ರಿಂದ 67 ಕ್ಷೇತ್ರಗಳಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇತರರು 14 ರಿಂದ 17 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಕೂಡ ಈ ಒಂದು ಚುನಾವಣಾ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇರುವಂಥದ್ದು. BJP ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿತ್ತು, ಉತ್ತರ ಭಾರತ ಆಗಿರ್ಬೋದು ಇತರೆ ರಾಜ್ಯಗಳಲ್ಲಿನಾದರೂ ಕಡಿಮೆ ಸಂಖ್ಯೆ ಇದ್ದರೆ ಅದು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ನಾವು ಆ ಸ್ಥಾನಗಳನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರ. ಅದೇ ಕಾರಣಕ್ಕಾಗಿ ಸಾಕಷ್ಟು ಬಾರಿ ಇಲ್ಲಿ BJP ಸಮೀಕ್ಷೆಗಳನ್ನು ಸಾಕಷ್ಟು ಪ್ರಚಾರಗಳನ್ನು ಕೂಡ ಮಾಡಿದ್ದನ್ನು ಗಮನಿಸಬಹುದು. ಹಾಗಾದರೆ ಉಳಿದ ರಾಜ್ಯಗಳ ಕತೆ ಏನು, ಯಾವ ರೀತಿಯ ಆಗಿದೆ, ಇದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈಗ ಚರ್ಚೆಯನ್ನು ಮುಂದುವರಿಸ್ತಾರೆ ನಮ್ಮ ಎಡಿಟರ್ ಹರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.